ನಿಮಗೇನು ಅನಿಸತದಿ ಹಾ ನನಗೆ ನೋಡಿ ಹಾ ಆದಿಲ್ ಶಾಹಿ ರಾಜ ಅವರು ಮತ್ತೆ ಮರಳಿ ಬಂದಾರ ಅನಿಸ್ತದ ಹಂಗೇನಿಲ್ಲ ಯಾಕಂದ್ರೆ ಆದಿಲ್ ಶಾಹಿ ರಾಜ ಅವರು ಕಲಾವಿದರ ಬಗ್ಗೆ ಬಹಳ ಪ್ರೀತಿ ಬಹಳ ಗೌರವ ಅದು ನನಗೆ ಗೊತ್ತು ಆದ್ರೆ ಮನುಷ್ಯ ನಗ್ತಾ ಇರಬೇಕು ನಗಸೋಗೋಸ್ಕರ ಏನೇ ನಾವು ಇಲ್ಲಿಗೆ ಬಂದೆವು ಹೌದಿಲ್ಲರಿ ನೋಡ್ರಿ ಸಣ್ಣ ಹುಡುಗರು ಏನು ಮಾಡಿದ್ರು ಚಂದ ಕಾಣಿಸ್ತದೆ ಚಂದ ಕಾಣಿಸ್ತದಲ್ರಿ ಹೌದ್ರಿ ಚಂದ ಕಾಣಿಸ್ತದೆ ನೋಡ್ರಿ ಸಣ್ಣ ಹುಡುಗ ಸಾಲ್ಯಾಗ ಭಾಳ ದಾಂದ್ಲಿ ಹಾಕದ ದಾಂದ್ಲಿ ಹಾಕದ ದಾಂದ್ಲಿ ಹಾಕನ ಮಾಸ್ತರ್ ಕರೆಸಿದ್ರು ಕರ್ಕೊಂಬರೋ ಬಾ ದಾಂದ್ಲಿ ಹಾಕ್ಯಾನ ಬಂದ ಹುಡುಗ ಸಣ್ಣ ಹುಡುಗ ಸರ ಸರ ಯಾಕ್ರಿ ಕರೆಸಿದ್ರೆ ಆಯ್ತಲ್ಲ ಯಾಕೋ ಸಾಲ್ಯಾಗ ದಾಂದ್ಲಿ ಹಾಕೈತ ಸರ ದಾಂದ್ಲಿ ಅಂದ್ರೆ ಸಿಟಿ ಹೊಡೆದಿ ಆಯ್ತ ಸರ ನಮಗೆಲ್ಲಿ ಸಿಟಿ ಬರ್ತದ್ರಿ ನನಗೆಲ್ಲಿ ಸಿಟಿ ಬರ್ತದ್ರಿ ಸರ ಕರೆ ಹೇಳ ಮಗನ ಸರ ನನಗೆಲ್ಲಿ ಸಿಟಿ ಬರ್ತದ್ರಿ ದೇವರಾಣಿ ಮಾಡಿದ್ರೆ ನನಗೆ ಸಿಟಿ ಬರಂಗಿಲ್ಲರಿ ಒಂದು ಕೊಟ್ರ ಕಪಾಳಿಗೆ ಸರ್ ಮಗನ ಸಾಲ್ಯಾಗ ಸಿಟಿ ಹೊಡಿದಿ ಮಗನ ಸರ ಅಳೆ ಬೇಡ ಮಗನ ಅಳೆ ಬೇಡ ಅಳೆ ಬೇಡ ಕರೆ ಹೇಳ ಮಗನ ಯಾರು ಹೊಡೆದಾರ ಹುಡುಗ ಅಂದ ಸರ ನನ್ನ ಬಾಜುಕ್ಕಿದ್ದ ಹೊಡೆದಾನ್ರಿ ಸರ್ ಕೇಳಿದ್ರು ಹ್ಯಾಂಗ ಹೊಡೆದ ನೀ ಏನು ಮಾಡಾತಿದ್ದಿ ನಾನು ಅವನಿಗೆ ಮಾಡಕ್ಕೆ ಹೋದ್ರೆ ನನಗೆ ಬರಲಿಲ್ಲರಿ ಮತ್ತು ಅವ ಹ್ಯಾಂಗ ಹೊಡೆದ ಇಂಥ ತುಂಟು ಹುಡುಗರು ಇರ್ತಾರೆ ಸ್ವಲ್ಪ ಹೆಸರು ಇರಲಿ ನೋಡ್ರಿ ಏನು ಮಾಡಿದ್ರು ಒಂದು ಚೆಂದ ಕಾಣಿಸ್ತದೆ ಇಂಥ ಒಂದು ಆನಂದ ವೈಭವ ಅಕಸ್ಮಾತ್ ನೀವು ಎರಡೂ ಥರ ತಿಳಿದಿರಬೇಕು ಒಂದು ಆದಿಲ್ ಶಾಹಿ ರಾಜ ಅಂತ ತಿಳಿದಿರಬಹುದು ಇಲ್ಲ ಯಾವುದೋ ನಾಟಕ ಕಂಪ್ನಿಯಿಂದ ಓಡಿ ಬಂದು ಕೂತ ನಾನು ಪ್ರಶಾಂತ್ ಚೌಧರಿ ಹಾಸ್ಯ ಕಲಾವಿದ ನೋಡ್ರಿ ಇದೇಗೆ ನೋಡಿದ್ರಿ ಸಣ್ಣ ಮಕ್ಕಳು ಅಕಸ್ಮಾತ್ ಒಬ್ಬ ಗಿರಾಕಿ ಚಹಾ ಕುಡ್ಯಾಕ ಹೋದ ಚಹಾದ ಅಂಗಡಿಗೆ ಹೋದ ಚಹಾ ಕುಡ್ಯಾಕ ಹೋದ ಟೇಬಲ್ ಮೇಲೆ ಕೂತಿದ್ದ ಟೇಬಲ್ ಮೇಲೆ ಕೂತಿದ್ದ ವೇಟ್ರ್ಗಳದು ಒದ್ದೇ ಆವಾಜ್ ಇರ್ತದ ಏನು ಬೇಕ್ರಿ ಏನು ಬೇಕ್ರಿ ಏನು ಬೇಕ್ರಿ ಏನು ಬೇಕ್ರಿ ನೋಡ್ರಿ ಸಪ್ಲೈ ಇರೋದು ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕದಲ್ಲಿ ಹೋಟೆಲ್ದಲ್ಲಿ ಒಂದು ಆವಾಜ್ ಹೆಂಗಿರ್ತದೆ ಏನು ಬೇಕ್ರಿ ಏನು ಬೇಕ್ರಿ ಗಿರಾಕಿ ಕೂತಿದ್ದ ಏನದಪ್ಪ ಸಾಹೇಬ್ರೆ ಮತ್ತು ಇಡ್ಲಿ ಅದ್ರಿ ವಡ ಆದ್ರಿ ಬೋಂಡಾ ಆದ್ರಿ ಎಲ್ಲ ಅದ್ರಿ ಗಿರಾಕಿ ಕಳ್ದ ಮತ್ತೇನದ ಮತ್ತು ಚಹಾ ಅದ್ರಿ ಕಾಫಿ ಅದ್ರಿ ಬೋರ್ಮಿಟ್ ಅದ್ರಿ ಹಾರ್ಲಿಕ್ಸ್ ಅದ್ರಿ ಮತ್ತೇನದಂದ ಗಿರಾಕಿ ವೇಟ್ರ್ ಹೇಳ್ದ ನೀರದವ್ರಿ ತಗೊಂಬ ನೀರು ವೇಟ್ರ್ ಹೋಗಿ ನೀರು ತಂದ ಅವ ಯಾವ ಪೊಸಿಷನ್ನಾಗ ಬಂದಂದ್ರೆ ಐದಕ್ಕೈದು ಬಟ್ ನೀರಾಗಿ ಇಟ್ಕೊಂಬಂದ ಗ್ಲಾಸ್ ಇಟ್ಟ ಐದಕ್ಕೈದು ಬಟ್ ಒಳಗೆ ಇಟ್ಕೊಂಡು ಗಿರಾಕಿಗೆ ಭಾಷೆ ಇಟ್ಟದೆ ಏ ನಾಚಿಕ್ಕೇಡಿ ಲಜ್ಜಾಗೇಡಿ ವೈದ್ಯಕೇಶನ್ ಏನಲ್ಲ ಐದಕ್ಕೈದು ಬಟ್ ಒಳಗೆ ಇಟ್ಕೊಂಬಂದಿಲ್ಲ ಏನು ನಾಚಿಕ್ಕೇಡಿ ವೇಟ್ರ್ ಅಂದ ಅದಕ್ಕಾಗಿಟ್ಟು ಸಿಟ್ಟಿಗೆ ಬರ್ಲಾತ್ರಿ ಅದಕ್ಕಾಗಿಟ್ಟು ಸಿಟ್ಟಿಗೆ ಬರ್ಲಾತ್ರಿ ಗಿರಾಕಿ ಕಳೆದ ಅಲ್ಲಲ್ಲೇ ಐದಕ್ಕೈದು ಹೊಲಸು ಬಟ್ ಅದು ಒಳಗೆ ಇಟ್ಕೊಂಬಂದ್ರಿ ಹ್ಯಾಂಗೆ ಕುಡಿಬೇಕು ಮಾರಾಯ ಹ್ಯಾಂಗೆ ಕುಡಿಲಿ ಓ ಹೇಳು ಅಂದ ವೇಟ್ರ್ ಅಂದ ನಾ ಅಂದ್ರೂ ಬರೀ ಐದಕ್ಕೈದು ಬಟ್ ಒಳಗೆ ಇಟ್ಕೊಂಬಂದಿನಿ ರೀ ಟಾಕಿದಾಗ ನೀರು ಹಾಕವ ಟಾಕಿದಾಗ ನೀರು ಹಾಕವ ಟಾಕಿಯಾಗೆ ಕೂತಾನ ಹಾಂ ಅಲ್ಲೇನು ಮಾಡತ್ತಾನ ಜಳಕ ಮಾಡತ್ತಾನ ಹೇಳ್ರಿ ಏನು ಮಾಡ್ತೀರಿ ಎಂತಿಂಥವ್ರು ಜಗತ್ತಿನಾಗಿರ್ತಾರ್ರಿ ಹಾಂ ನಿಮಗೆ ಗೊತ್ತದೇನು ಇಬ್ಬರು ದೋಸ್ತರು ಮೊನ್ನೆ ಇದೇ ಕಟ್ಟಿ ಮೇಲೆ ಕೂತಿದ್ರು ಕೂತಿದ್ರು ಒಬ್ಬ ಅಂದ ಎಷ್ಟು ಶಾಣ್ಯರಿದ್ರಿ ಇವರು ಒಬ್ಬ ಅಂದ ಯಾಕೋ ದೋಸ್ತ ಚಿಂತೆ ಕೂತಿಲ್ಲ ಅಂದ ಇನ್ನೊಬ್ಬ ಹೇಳ್ದ ಭಾಳ ಚಿಂತೆ ಆಗ್ಯದ ದೋಸ್ತ ಅದೇ ಏನಾಗ್ಯದ ಹೇಳು ಅಂದ ಏನಿಲ್ಲ ಈ ಗೋಳಮುಟ್ಟ ಖರೀದಿ ಮಾಡ್ಬೇಕತ್ತೀನಿ ಅಂತ ಇನ್ನೊಬ್ಬ ದೋಸ್ತ ಹೇಳ್ದ ಅದು ನಿಮ್ಮ ಅಜ್ಜ ಬಂದರೂ ಖರೀದಿ ಮಾಡೋಕೆ ಆಗೋದಿಲ್ಲ ಇವ ಕೇಳ್ದ ಯಾಕೆ ಅಂತ ಕೇಳ್ದ ಅವ ಹೇಳ್ದ ಈ ಗೋಳಮುಟ್ಟ ನಾ ಮಾರಿದ್ರೆ ಅಲ್ಲ ನೀ ತಗೋಬೇಕು ಆಹ್ ವಿಶ್ರಾಂತಿ ಏಕಾಂತ ಅಬಾ ಬಾಬಾ ಅಬಾ ಬಾಬಾ ಬಾಬಾ ಏನು ನೆನಪಿಗೆ ಬರ್ತಾವ್ರಿ ಹಾಂ ನೋಡ್ರಿ ಒಂದು ತುಂಟು ಹುಡುಗ ಒಬ್ಬ ಮೇಷ್ಟ್ರ ಕೇಳಿದ್ರು ಸಾಲ್ಯಾಗ ಎರಡು ದಿನ ಆ ಹುಡುಗ ಬಂದಿದ್ದಿಲ್ಲ ಟೂ ಡೇಸ್ ಎರಡು ದಿನ ಬಂದಿದ್ದಲ್ಲ ಮೇಷ್ಟ್ರು ಕೇಳಿದರು ಯಾಕೋ ನಿನ್ನೆ ಮೊನ್ನೆ ಯಾಕೆ ಬರಲಿಲ್ಲ ಹುಡುಗಂದ ಸರ ಸರ ಮತ್ತು ರೀ ಸರ ನನಗೆ ಇರೋದು ಒಂದೇ ಚಡ್ಡಿ ಅದಕ್ಕೆ ರೀ ಅದು ಒಗೆದು ಒಣಗಾಕೆ ಹಾಕಿದ್ದೆ ರೀ ಸರ ಅದು ಒಣಗಿರ್ಲಿಲ್ಲರಿ ಅದಕ್ಕೆ ಅದಕ್ಕೆ ಬರಲಿಲ್ಲ ರೀ ಸರ ಹೋಗಲಿ ಅದು ಮೊನ್ನೆ ಆಯಿತು ನಿನ್ನೆ ಸರ ಮತ್ತು ನಿನ್ನೆ ಬರಬೇಕಂತ ಹೊಂಟಿದ್ದೆ ಸರ್ ಬರ್ಬೇಕಂತ ಹೊಂಟಿದ್ದೆ ಮತ್ತು ಏನು ಮಾಡಿದ್ರಿ ಸರ ನಿಮ್ಮ ಮನೆ ಹತ್ತತ್ರ ಬರೋಣ ನಿಮ್ಮ ಮನೆ ಮ್ಯಾಳಿಗೆ ಮ್ಯಾಲೆ ಮೇಷ್ಟ್ರು ಕೇಳಿದರು ನಮ್ಮ ಮನೆ ಮ್ಯಾಳಿಗೆ ಮ್ಯಾಲೆ ಏನಾಯ್ತಪ್ಪ ಅಂದ್ರೆ ನಿಮ್ಮ ಮನೆ ಮ್ಯಾಳಿಗೆ ಮ್ಯಾಲೆ ನಿಮ್ಮ ಚಡ್ಡಿ ಒಣಗಾಕೆ ಹಾಕಿತ್ತು ಅದಕ್ಕೆ ಇವತ್ತು ಮಾಸ್ತರ್ನು ಸಾಲಿ ಸೂಟಿ ಮಾಡ್ಯಾನ ಅಂತ ಹೊಳ್ಳಿ ಹೋಗೇನ್ರಿ ಮನೆಗೆ ಏನು ಹೇಳ್ರಿ ಯಾವುದರೆ ಹೊಸ ವೆಹಿಕಲ್ ತೊಗೋತೀನಿ ಅಂದರೂ ಸಂಶಯನೇ ಒಬ್ಬ ವ್ಯಕ್ತಿ ಇದ್ದ ರೀ ಒಬ್ಬ ವ್ಯಕ್ತಿ ಒಂದು ಗಾಡಿ ತೊಗೊಂಡ ಅಂಬಾಸಿಡರ್ ಕಾರ್ ಹೊಸದು ತೊಗೊಂಡ
ಹೊಸದಾಗಿ ಕಾರ್ ಅಂದ್ರೆ ಏನು ಗೊತ್ತಿಲ್ಲ ಅವನಿಗೆ. ಕಾರ್ ತಗೊಂಡ ಬಾಜು ಮನೆಯವ ಬಂದು ಹೇಳ್ದ, ದೋಸ್ತ ಕಾರ್ ತಗೊಂಡು ಡ್ರೈವರ್ಗಳು ಸಾಮಾನು ಚೇಂಜ್ ಮಾಡ್ಕೋತಾರೆ, ಹುಷಾರಾಗಿರು. ಇಷ್ಟು ಅಂದಿದ್ದೆ ತಡ, ನಿದ್ದೆನೇ ಹತ್ತಲಿಲ್ಲ ರಾತ್ರಿ ಅವನಿಗೆ. ಅವ ಹೇಳ್ದ ಮನೆ ಬಾಜುಕಿನ ಅವನಿಗೆ, ಅದೇ ಹಂಗೆ ದುಡುಗು ಮಾಡ್ತಾರೆ, ನಾ ಕಾರ್ನಾಗಿರ್ತೀನಿ ಯಾವತ್ತು. ಅವ ಅಂದ, ಆಯ್ತಪ್ಪ ಚಲೋ ಕಾಯಿ. ಒಂದು ದಿವಸ ಡ್ರೈವರ್ ಮುಂದೆ ಹೊಡಿತಿದ್ದ, ಇವ ಹಿಂದೆ ಕೂತಿದ್ದ. ಕಾರ್ ಹೊಂಟಿತ್ತು, ಹೊಂಟಿದ್ದ ಕಾರ್ ಯಾಕದಮ್ ಧಡಕತ್ ಆವಾಜ್ ಬತ್ತರಿ, ಧಡಕತ್ ಆವಾಜ್ ಬಂತು. ಹಿಂದೆ ಮಾಲಕ್ ಕೂತಿದ್ದ. ಏನಾಯ್ತು ಅಂದ ಡ್ರೈವರ್. ಅಂದ, ಏನಿಲ್ಲಲ್ರಿ ಮಾಲಕ್ರ, ಕಲ್ಲು ಬತ್ ಹೇಳ್ರಿ ಅಂದ. ಇವ ಹಿಂದೆ ಕೂತವ, ಕಾರ್ ತಗೊಂಡಿದ್ನಲ್ರಿ. ಇವ ಅಂದ, ಕಲ್ಲು ಬಂದ್ರೆ ಮಗ ನಾ ಹಾರ್ನ್ ಇದ್ದಿದ್ದಿಲ್ಲೇನು, ಹಾರ್ನ್ ಹೊಡಿಬೇಕಾಗಿತ್ತು. ಡ್ರೈವರ್ ಭಯಂಕರ ಸಿಟ್ಟು ಬತ್ತು, ಎಂಥ ಮಾಲಕ್ ಹೋಮರ, ಕಲ್ಲು ಬಂದ್ರೆ ಹಾರ್ನ್ ತಿರ್ಬೇಕತ್ತ ನೋಮರ, ಎಂಥ ಮಾಲಕ್ ಅತ್ತು ಗುಣಗುಣಗುಣ ಮಾಡ್ಕೋತ ಹೊಡೆದ. ಸ್ವಲ್ಪ ಮುಂದಕ್ಕೆ ಹೋಗ್ಯಾನ, ಕರ್ಕತ್ ಆವಾಜ್ ಆಯ್ತು, ಆವಾಜ್ ಆಯ್ತು. ಹಿಂದೆ ಮಾಲಕ್ ಕೂತಿದ್ದ, ಕೇಳ್ದ ಏನಾಯ್ತು ಅಂದ. ಏನಿಲ್ಲರಿ ಮಾಲಕ್ರ, ಗೇರ್ ಚೇಂಜ್ ಮಾಡಿದೆ ಹೇಳ್ರಿ. ಮಾಲಕ್ ಅಂದ, ನಾ ಇದ್ದಾಗೆ ಇಟ್ಟು ಚೇಂಜ್ ಮಾಡ್ತೀನಿ ಮಗನ, ನಾ ಇರ್ಲಾರ್ದಾಗ ಇನ್ನ ಇಟ್ಟು ಚೇಂಜ್ ಮಾಡ್ತೀನಿ. ಭಯಂಕರ ಸಿಟ್ಟು ಡ್ರೈವರ್ಗೆ, ಎಲ್ಲಿ ಮಾಲಕ್ ಅದ, ಸಾಕಾಗಿ ನೌಕರಿನ ಬಿಡ್ಬೇಕಂತೇಳಿ. ಮುಂದೆ ಹೋಗೋಣ, ಕಾರ್ ಬಂದು ಬಿತ್ತು. ಡ್ರೈವರ್ಗೆ ಕೇಳ್ದ ಮಾಲಕ್, ಏನಾಯ್ತು ಅಂದ. ಅದೇ ನೋಡ್ತೀನಿ ರೀ ಮಾಲಕ್ರ, ಬೋನೆಟ್ ತೆಗದ, ಬೋನೆಟ್ ತೆಗದ ನೋಡ್ದ. ಮಾಲಕ್ ಕೇಳ್ದ ಮತ್ತೆ, ಏನಾಯ್ತಲ್ಲೇ, ಪೆಟ್ರೋಲ್ ಆಗ್ಯದ್ರಿ. ಮಾಲಕ್ ಕೇಳ್ದ, ಪೆಟ್ರೋಲ್ ಆದ್ರೆ. ಡ್ರೈವರ್ ಅಂದ, ಅದು ಮುಂದಕ್ಕೆ ಹೋಗಂಗಿಲ್ರಿ. ಮಾಲಕ್ ಅಂದ, ಅದು ಮುಂದಕ್ಕೆ ಹೋಗ್ಲಿಕ್ಕಂದ್ರೆ ಏನಾಯ್ತು, ಹೆಂಗೆ ಬಂದು ಹಂಗೆ ಹಿಂದಕ್ಕೆ ಹೊಡಿ. ಇಲ್ಲೊಂದು ವಿಚಿತ್ರ ಕೇಳ್ತೀರಿ, ನಮ್ಮ ಇಂಡಿಯಾದವ್ರು ಜಪಾನ್ಗೆ ಹೋಗಿದ್ರು, ಯಾವುದೋ ಒಂದು ಟ್ರೈನಿಂಗ್ಗೆ ಹೋಗಿದ್ರು, ಜಪಾನ್ಗೆ ಹೋಗಿದ್ರು. ಎಲ್ಲ ಟ್ರೈನಿಂಗ್ ಎಲ್ಲ ಮುಗೀತು, ಊಟದ ವ್ಯವಸ್ಥೆ ಅವ್ರಿಗೆ ಸರಿ ಆಗಲಿಲ್ಲ. ಒಂದು ಹೋಟೆಲ್ಗೆ ಹೋದರು, ಕೂತರು. ಜಪಾನ್ದಾಗ ನೋಡ್ರಿ, ಎಲ್ಲ ಮಾಂಸಾಹಾರಿ ಸಾಮಾನ್ಯವಾಗಿ ಮಾಂಸಾಹಾರಿ ತೊಗೊಂಡ್ರಪ್ಪ. ಇವರಿಬ್ಬರಿಗೆ ಏನೋ ನಮ್ಮ ಇಂಡಿಯಾದವ್ರಿಗೆ, ಯಾವಾಗದೋ ಮರ ಇದು ಅಂದರು. ಇದು ಕುರಿದದ ಕೋಳಿದದ ಗೊತ್ತಾಗಲ್ಲ. ಇದು ವೇಟ್ರಿಗೆ ಕರೆದ್ರು, ಇದು ಕುರಿದ ಕೋಳಿದ ಕೇಳಿದ್ರು, ಸಾಮಾನ್ಯವಾಗಿ ಕನ್ನಡದಲ್ಲಿ ಕೇಳಿದರು. ಅದು ಗೊತ್ತಲ್ಲ, ಜಪಾನ್ ಭಾಷೆ ತೀರಾ ವಿಚಿತ್ರ ಇತ್ತು. ಅಂದ, ಇವಾಗ ನಮ್ಮವ್ರಿಗೆ ಯಾರಿಗೆ ತಿಳಿಯಲಿಲ್ಲ, ಏನೋ ಮರ ಏನು ಮಾತಾಡ್ತಾರೆ ಮರ ಅಂದ. ಒಬ್ಬ ಅಂದ ಅದ್ರಾಗ, ಜರ ದಮ್ ನಾ ಕೇಳ್ತೀನಿ ಅಮ್ಮ, ನಾ ಕೇಳ್ತೀನಿ ದಮ್. ನಮ್ಮ ಇಡಿಯಾದ ಕೇಳ್ದ ಅವನಿಗೆ ವೇಟ್ರಿಗೆ, ಚಿಂಗ ಬೊಂಗ ಯಾಕೆ ಬೆಚ್ಚಿಂಗ ಒಬ್ಬ ಚಿಂಗ್ ಚಿಂಗ ಚಿಂಗ ಕೋಳಿ ಅನ್ನ ಕೇಳ್ದ ಅವ. ಜಪಾನ್ದವ ಅಂದ, ಚಿಂಗ ಬೆಂಗ ಬೇಕಾದವ ಹ್ಯಾಪ ಅದಿವ. ಇನ್ನೊಬ್ಬ ಕೇಳ್ದ, ಏ ಹುಚ್ಚಿ ಜರ ದಮ್ಮ ಅಳ್ಳಿ, ನಾ ಕೇಳ್ತೀನಿ ನೋಡಿ, ನಾ ಹೆಂಗೆ ಕೇಳ್ತೀನಿ ನೋಡಕ್. ಇವ ಕೇಳ್ದ ಇನ್ನೊಬ್ಬ ನಮ್ಮ ಇಡಿಯಾದವ, ಚಿಂಕಂಬಾಕಿಂಗ ಕುರಿ ಏನತ್ ಕೇಳದ ಅವಂದ. ಜಪಾನ್ದ ಏ ಚಿಂಗ ಬಂಗ ಹಬ್ಬಗಾತಿ ಹಾಗಬಾ. ಅವ್ರಿಗೆ ತಿಳಿಲಿಲ್ಲ ಇಬ್ಬರಿಗೆ, ಮತ್ತೆ ಎದುರ್ದು ಮರೆ ಕುರಿದು ಅಲ್ಲ ಕುಳಿದು, ಮತ್ತೆ ಎದುರ್ದು ಮರೆ ಚಿಂಗ ಬಗ್ಗೆ ಬಗ್ಗೆ ಹಬ್ಬಾಗ ಕೇಳಿದ್ರೆ ಸಿಟ್ಟಿಗೆದ್ದು. ಅವ ಹೇಳ್ದ, ಚಿಂಗ ಬಂಗ ಯಾಕೆ ಬಗ್ಗೆ ಚಿಕ್ಕ ಬಗ್ಗೆ ಈಗ